ನಮ್ಮ ಮುಳಬಾಗಿಲು ಟೌನಲ್ಲೇ ಒಂದು ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಆಗುತ್ತೆ. ಇಲ್ಲಿ ನಾಗರಾಜ್ ಅನ್ನೋನ್ನ ಒಂದು ಇನೋವಾ ಗಾಡಿಯಲ್ಲಿ ಕೂರಿಸ್ಕೊಂಡು ಪೊಲೀಸ್ ಯೂನಿಫಾರ್ಮನ್ನು ಹಾಕಿಕೊಂಡು, ನಾನು ಒಬ್ಬ ಡಿ ಎಸ್ ಪಿ ಇದ್ದೀನಿ, ನನ್ನ 10 ಗಾಡಿ ಅಂತ ಹೇಳಿ ಒಂದು 4 ಜನ ಅವನ್ನ ಇನೋವಾದಲ್ಲಿ ಕೂರಿಸ್ಕೊಂಡು ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ಅವನ್ನೆಲ್ಲ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟು ನಂತರ ಚಿಂತಾಮಣಿಯಲ್ಲಿ ಅವನಿಗೆ ಅವ್ರ ಹತ್ರ ಎಷ್ಟು ದುಡ್ಡಿತ್ತು ಅಷ್ಟು ದುಡ್ಡನ್ನು ತೊಗೊಂಡು ಚಿಂತಾಮಣಿಯಲ್ಲಿ ಅವನ್ನ ಡ್ರಾಪ್ ಮಾಡಿ ಹೋಗ್ತಾರೆ. ಇದಾದ ನಂತರ ನಮಗೆ ಇನ್ಫಾರ್ಮೇಷನ್ ಬಂದು ನಾವು ಇಮಿಡಿಯೇಟಾಗಿ ಅವನ್ನ ಟ್ರೇಸ್ ಮಾಡಿ, ಈ ಯೂನಿಫಾರ್ಮ್ ಹಾಕೊಂಡಿರೋನು ಬಂದ್ಬಿಟ್ಟು ಡ್ಯಾನಿಯಲ್ ಎಸೆಕ್ಸ್ ಅಂತ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ. ಅವನು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಪೊಲೀಸ್ ಅಂತ ಹೇಳ್ಕೊಂಡು ಎಲ್ಲ ಕಡೆ ಓಡಾಡ್ತಿದ್ದಿದ್ದು ವಿಚಿತ್ರವಾದ ಸಂಗತಿ. ಅವರು ಅದನ್ನೇ ನಂಬಿಟ್ಟು ಇವನು ಯಾರು ವಿಕ್ಟಿಮ್ ಇದ್ದ ಅವನು ಗಾಡಿಯನ್ನು ಹತ್ಕೊಂಡು ಅವನ ಹತ್ರ ಇದ್ದಿದ್ದು 72,000 ಅವ್ರಿಗೆ ಕೊಟ್ಟುಬಿಟ್ಟು, ನಂತರ ಅವನು ಯಾವಾಗ ಇನ್ನೂ ಏನು ಹೆಚ್ಚು ಕೊಡೋದಕ್ಕಾಗಲಿಲ್ಲ ಅವಾಗ ಅವನ್ನ ಚಿಂತಾಮಣಿ ಹತ್ರ ಕೊಟ್ಟುಬಿಟ್ಟು ಹೋಗಿದ್ದು. ಇದೇ ಕೇಸಿನಲ್ಲಿ ನಾವು 4 ಜನರನ್ನು ದಸ್ತಗಿರಿ ಮಾಡಿದ್ವಿ. ಸೇಮ್ ಟೀಮ್ ಹ್ಯಾಸ್ ವರ್ಕ್ಡ್ ಎಕ್ಸ್ಟ್ರಾ ಹಾರ್ಡ್. ಈ ಕೇಸಲ್ಲಿ ಇನ್ನೂ ಕೆಲವು ಆರೋಪಿಗಳು ಇರುವ ಸಾಧ್ಯತೆ ಇದೆ, ಅದನ್ನು ಕೂಡ ನಾವು ಇನ್ನೂ ಪರಿಶೀಲನೆಯನ್ನು ಮಾಡ್ತಾ ಇದ್ದೀವಿ. ಈ ಸದ್ಯಕ್ಕೆ ನಾವು 4 ಜನನ ದಸ್ತಗಿರಿ ಮಾಡಿಕೊಂಡು ನಾವು ಅವ್ರಿಗೆ ಆಲ್ರೆಡಿ ಕೋರ್ಟ್ಗೆ ಒಪ್ಪಿಸಿದ್ದೀವಿ. ಇದು ಒಂದು ಪೆಕ್ಯುಲಿಯರ್ ಕೇಸ್. ನೀವು ಯೂನಿಫಾರ್ಮ್ ಹಾಕ್ಕೊಂಡು ಈ ಥರ ಪೊಲೀಸರು ಅಂತ ಹೇಳಿ ಗಾಡಿ ಹತ್ತಿಸ್ಕೊಳೋದು ನಾವು ಎಲ್ಲೂ ನೋಡೋದಿಲ್ಲ, ಕಡಿಮೆ ನೋಡಿರೋದು. ಇಲ್ಲಿ ಇವನು ಯಾರೋ ಅದೇ ಥರನೇ ಮಾಡಿದ್ದಾನೆ. ಅದಕ್ಕೆ ಅವನ್ನ ಇಮಿಡಿಯೇಟಾಗಿ ವಿತಿನ್ 24 hours ಅವನ್ನ ಅಪ್ರಿಹೆಂಡ್ ಮಾಡಿಕೊಂಡು ನಾವು ಅವ್ರನ್ನ ಅರೆಸ್ಟ್ ಮಾಡಿ ಕೇಸ್ಗೆ. 4 ಜನ ಹೆಸರು ಹೇಳಿ ಸರ್. ಆರೋಪಿಗಳ ಹೆಸರು ಡ್ಯಾನಿಯಲ್ ಎಸೆಕ್ಸ್ ಅಂತ. ಡ್ಯಾನಿಯಲ್ ಎಸೆಕ್ಸ್ ಮೂಲ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಸಿಟಿ ಅವನು. ಅದ್ರ ಜೊತೆಗೆ ಮಂಜುನಾಥ್, ಮೂರನೇ ಅವನು ಬಾಲಸುಬ್ರಹ್ಮಣ್ಯ, 4 ಅವನು ಹರಿಭಾವ್.